ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವ್ರು ನನ್ನ ಸರ್ವಸ್ವ. ಇವ್ರು ಹುಷಾರಾದ್ರೆ ನನ್ನ ಬದುಕು ನನಗೆ ಮತ್ತೆ ಸಿಗುತ್ತೆ. ಇವ್ರು ನನ್ನ ಗಂಡ ಕಣ್ರಿ. ಏನ್ ಸೀಮೆಗಿಲ್ದಿರೋ ಗಂಡ? ಬೇರೆ ಯಾವ ಹೆಣ್ಮಕ್ಳು ಗಂಡನೇ ಇಲ್ವಾ? ಅಥವಾ ಪ್ರೀತಿನೇ ಇರಲ್ವಾ? ಹೋಗ್ ನೋಡ್ರಿ ಹೊರ್ಗಡೆ, ಡೇ ಅಂಡ್ ನೈಟ್ ಆಸ್ಪತ್ರೆ ಹೊರ್ಗಡೆ ಕಾವಲ್ ನಿಂತಿದ್ದಾರೆ. ಅವ್ರಿಗಿಂತ ಗ್ರೇಟಾ ನೀವು? ಪಾಪಿ ನನ್ನ ಮಕ್ಕಳು ನಮ್ಮ ಅನ್ನ ತಿಂದು ನಮ್ಮನ್ನೇ ಕಚ್ಚಕ್ ಬರ್ತಾರೆ. ನಿಮ್ಮನ್ ಸುಮ್ನೆ ಬಿಡಲ್ಲ ಕಣ್ರು. ಇನ್ನೊಂದು ಸಾರಿ ಒಳಗಡೆ ನುಗ್ಗಿದ್ರೆ ನಿಮಗ್ ಸರಿಯಾಗಿ ಪಾಠ ಕಲ್ಸ್ಬೇಕಾಗುತ್ತೆ. ನೋಡಿ ಮಿತುನ್, ಹೀಗೆಲ್ಲ ಮಾತಾಡ್ಬೇಡಿ. ಇವ್ರನ್ನ ನೋಡೋ ಆಸೆಲ್ ಬಂದೆ, ಇವ್ರಿಗೆ ನಾನು ತೊಂದ್ರೆ ಮಾಡ್ತಿಲ್ಲ. ಆಸ್ಪತ್ರೆ ರೀ ಇದು, ಇಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ನಿಮ್ಗೆ ಇಷ್ಟ ಬಂದಾಗೆಲ್ಲ ನುಗ್ಗಕ್ಕಾಗಲ್ಲ. ನಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದು ನಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಠ ಮಾಡ್ತಾರೆ. ಭೂಮಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನೇ ಅವರಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿಯಲ್ಲಮ್ಮ. ಫಸ್ಟ್ ಹೊರಡಿ ಇಲ್ಲಿಂದ. ಪ್ಲೀಸ್ ಹೊರಡಿ. ಎಂದೆ ರೇ ನರ್ಸ್, ಏನ್ರಿ ಇದು? ನಿಮ್ ಮುಂದೆನೆ ಪೇಷಂಟ್ ನ ಡಿಸ್ಟರ್ಬ್ ಮಾಡ್ತಿದ್ರು, ಸುಮ್ನೆ ನೋಡ್ಕೊಂಡು ನಿಂತಿದ್ರಲ್ಲ. ಮೈ ಮೇಲೆ ಪ್ರಜ್ಞೆ ಇದೆಯಾ ಇಲ್ವಾ ನಿಮ್ಗೆ? ನಿಮ್ಮಂತವ್ರನ್ನೆಲ್ಲ ಸೇರಿಸ್ಕೊಂಡು ಈ ಸಂಸ್ಥೆ ನಡೆಸೋದು ತುಂಬಾ ಕಷ್ಟ ಇದೆ. ಇನ್ನೊಂದ್ಸದಿ ಇದೇನಾದ್ರೂ ರಿಪೀಟ್ ಆದ್ರೆ ಐ ವಿಲ್ ಟರ್ಮಿನೇಟ್ ಯು. ಗಾಟ್ ಇಟ್? ರೀ ಭೂಮಿ, ಇನ್ನು ಒಂದು ನಿಮಿಷ ನೀವು ಇಲ್ಲಿರೋ ಹಾಗಿಲ್ಲ, ಹೊರಡ್ತಾ ಇರಿ. ಹಾಸ್ಪಿಟಲ್ ಅಲ್ಲಿ ನಮ್ಗೆ ನಿಲ್ಲಕ್ ಜಾಗ ಇಲ್ಲ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಗೊತ್ತಾ ಭೂಮಿ ನಿನ್ಗೆ? ನೀನ್ ದುಡುಕಿದ್ರಿಂದ ಒಂದ್ಸರಿ ಯಾರು ಯೋಚನೆ ಮಾಡ್ಬೇಕಿತ್ತು ಭೂಮಿ. ಈಗ್ಲೂ ಕಾಲ ಮಿಂಚಿಲ್ಲ, ಅದು